ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿಂದು ರಾಜ್ಯ ಮಟ್ಟದ ಪತ್ರಿಕೆಯಾದಂತಹ ಲೋಕಪ್ರಭಾ ಎಂಬ ಪತ್ರಿಕೆಯ 40ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಲೋಕಪ್ರಭಾ ಪತ್ರಿಕೆ 40 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದ ಹೆಮ್ಮೆಯ ಪತ್ರಿಕೆಯಾಗಿ ಹೊರಹೊಮ್ಮಿದೆ. ಈ ಪತ್ರಿಕೆಯ ಸಂಸ್ಥಾಪಕರಾದ ನಾಗರಾಜ್ ಅವರು ಬೆಳೆಸಿಕೊಂಡು ಪತ್ರಿಕೆಯಾಗಿದ್ದು, ಸಂಪಾದಕರಾಗಿ ಶಾಂಭವಿಯವರು ಹಾಗೂ ಉಪಸಂಪಾದಕರಾಗಿ ಪ್ರಕಾಶ್ ಮಂದಾರ ಅವರು ಇದನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಹರಿಹರ ತಾಲೂಕಿನ ಹೆಮ್ಮೆಯ ಎಲ್ಲರ ಅಚ್ಚುಮೆಚ್ಚಿನ ಅಭಿವೃದ್ಧಿಯ ಹರಿಕಾರರೆಂದೇ ಪ್ರಸಿದ್ಧಿ ಪಡೆದಂತಹ ಹಾಗೂ ಸರ್ವ ಧರ್ಮದವರನ್ನು ಸಮನಾಗಿ ಕಾಣುವ ತಾಳ್ಮೆಯ ರೂಪವಾದ ಸಹನಾಮೂರ್ತಿ ಮಾಜಿ ಶಾಸಕರಾದಂತಹ ಬಿಪಿ ಹರೀಶ್ ಅವರು ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ 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 ಬಾಲಯೋಗಿ ಜಗದೀಶ್ವರ ಸ್ವಾಮೀಜಿಯವರು, ಪುಣ್ಯಕೋಟಿ ಮಠ ಮತ್ತು ಹಲವಾರು ಗಣ್ಯರು ಸೇರಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಮಂದಾರ, ಅಣ್ಣಪ್ಪ ಲೋಕಿಕೆರೆ ಮತ್ತು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಲೋಕಪ್ರಭಾ ದಿನಪತ್ರಿಕೆಯನ್ನ ಪ್ರಾರಂಭ ಮಾಡಿ ನಡೆಸಿಕೊಂಡು ಬಂದು ಈ ದಿನ 40ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ 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 ಪೂಜ್ಯ ಬಾಲಯೋಗಿ ಜಗದೀಶ್ವರ ಮಹಾಸ್ವಾಮೀಜಿಯವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ